ಜಾಗದಲ್ಲಿ ಮೈನಿಂಗ್ ಮಾಡಬೇಕು. ಇವನ ಹೆಸರು ಶಂಕರ್ ಅಂತ. ಇವನಿಗೆ ಡ್ಯೂಟಿ ಇರೋದು 9:00 ಆದರೆ 6 ಗಂಟೆಗೆ ಎದ್ದು ರೆಡಿ ಆಗೋಕ್ಕೆ ಪ್ರಾರಂಭಿಸ್ತಾನೆ. ಯಾಕಂದ್ರೆ ಇವನು ಎದ್ದಿರೋದು 6 ಗಂಟೆಗಾಗಿರ್ಬೋದು, ಆದರೆ ಕೆಲಸದಲ್ಲಿ ಏನು ಶಂಕರ್, ನಿನಗೆ ಕಾಮನ್ ಸೆನ್ಸ್ ಇಲ್ವಾ ಅಥವಾ ಬೆಳಗ್ಗೆ ಬೇಗ ಇದ್ದಾಳೋ ಜವಾಬ್ದಾರಿ ಇಲ್ವಾ? ರಾವನ್ನ ನೋಡಿ ಬುದ್ಧಿ ಕಲಿಯಿರಿ. ನೋಡಿ, ಅವರು ಬೆಳಗ್ಗೆ ಬೇಗ ಇದ್ದು ಆಫೀಸ್ ಟೈಮ್ಗಿಂತ 10 ನಿಮಿಷ ಬೇಗ ಬಂದಿರ್ತಾರೆ, ಆದರೆ ನೀವು ಒಂದೇ ಒಂದು ದಿನನಾದ್ರೂ ಬೇಗ ಬಂದಿದ್ದೀರಾ? ನಮ್ಮ ರಾವನ್ನ ನೋಡಿ, ವರ್ಕಿಂಗ್ ಸ್ಟೈಲು, ಅವ್ರ ಆ್ಯಟಿಟ್ಯೂಡ್ ನೋಡ್ರಿ, ಕಲಿಯಿರಿ. ಏನು ಬಗ್ಗೆ ನನಗೆ ಗೊತ್ತಿಲ್ವಾ. ಬೇಗ ಎದ್ದವನು ಲೇಟಾಗಿ ಬೈಸ್ಕೊಳ್ತಾನೆ, ಲೇಟಾಗೆದ್ದವನು ಬೇಗ ಹೋಗಿ ಹೊಗಳಿಸ್ಕೊಂತಾನೆ ಅಂತ ನೋಡ್ತಿದ್ದೀರಾ? ಇದಕ್ಕೊಂದು ಸ್ಪೆಷಲ್ ರೀಸನ್ ಇದೆ, ಬನ್ನಿ ನೋಡೋಣ. ಆಫೀಸು, ಅರಮನೆ, ಇರಮನೆ, ತವ್ರ ಮನೆ ಅಂತ ಇರೋ ನಮ್ಮ ಹುಡುಗರು ಲೈಫ್ಗೆ ಭೂತ್ ಬಂಗ್ಲೆ ಥರ ಫ್ರೆಂಡ್ಸ್ ಇರ್ತಾರೆ. ಇವ್ರು ಹೇಗಂದರೆ, ಇವ್ರು ಬೇಗ ಇದ್ರೂ ಪ್ರಾಬ್ಲಮ್ ಇಲ್ಲ, ಲೇಟಾಗಿದ್ರೂ ಪ್ರಾಬ್ಲಮ್ ಇಲ್ಲ. ಇವ್ರಿಗೆ ಇಷ್ಟ ಬಂದಾಗ ಎದ್ದಳ್ತಾರೆ, ಇಷ್ಟ ಬಂದಾಗ ಮಲಗ್ತಾರೆ. ಆದರೆ ಇವ್ರು ಏನಾದರೂ ಬೇಗ ಎದ್ದಿಲ್ಲ ಅಂದರೆ ಒಬ್ಬಂ ತೊಂದರೆ ಅದು. ಓ, ಎಲ್ಲ ಮಲಗಿನ
ಎಲ್ಲೋದ್ರಿ ಇವರು? ಓಯ್ ಶಂಕರ, ಓಯ್ ಶಂಕರ, ಬರಲ್ವೇನೋ? ಇದೇನು ಗುರು ಇಷ್ಟು ಬೇಗ ರೆಡಿ ಆಗ್ಬಿಟ್ರು? ಎದ್ದೇಳಕ್ಕೆ ಯೋಚನೆ ಮಾಡೋರು ಇಷ್ಟು ಬೇಗ ಯಾಕೆ ರೆಡಿ ಆದ್ರು ಗೊತ್ತಾ? ನಾವು ಹುಡುಗರು ಹೆಂಗಂದ್ರೆ ಯಾವ ಕೆಲಸ ನೀಟ ಮಾಡಲಿಲ್ಲ ಅಂದ್ರು ಹುಡುಗಿರಿಗೆ ಬೀಟ್ ಹಾಕೋ ಕೆಲಸ ಮಾತ್ರ ನೀಟ ಮಾಡ್ತೀವಿ. ಆದರೆ ಇವರ ಅದೃಷ್ಟ ಸರಿಯಿಲ್ಲ. ಇವತ್ತು ಕಾಲೇಜ್ ರಜಾ, ಯಾಕಂದರೆ ಮುಂದೆ ನೀವೇ ನೋಡಿ. ಅಣ್ಣ 4 ಟೀ 2 ಫ್ಲಾಕ್ ಕೊಡೋಣ. ಏನ ಮಗ, ಇವತ್ತು ಟೈಮ್ ಆಗೋಯ್ತು, ಬರಲ ಮಗ? ಹಲೋ ಸರ್. ಹೇಳಿ ಸರ್. ಬಿಲ್ ಪೇ ಮಾಡಿಲ್ವಲ್ಲ ಸರ್? ಹೌದಲ್ವಾ? ಬರ್ಲಾ ಬ್ರೋ? ಎಲ್ಲಿ ಬ್ರೋ? ಓ 30 ರುಪೀಸಾ? ಹೌದು ಬ್ರೋ, ಪೆಟ್ರೋಲ್ಗೆ. ಏನು ಬ್ರೋ, ಪೆಟ್ರೋಲ್ ರೇಟ್ ಜಾಸ್ತಿ ಆದ್ರೂ ಬರೀ 30 ರೂಪಾಯಿಗೆ ಹಾಕ್ಸ್ತೀಯಾ? ಪೆಟ್ರೋಲ್ ರೇಟ್ ಜಾಸ್ತಿ ಆಗ್ಬೋದು, ನಾನು ಹಾಕ್ಸೋದು 30 ರೂಪಾಯಿಗೇನೆ. ಪೆಟ್ರೋಲ್ ರೇಟ್ ಚೇಂಜ್ ಆದರೂ ನಾನಂತೂ ಚೇಂಜ್ ಆಗಲ್ಲ. ಇದು ನಮ್ಮ ಹುಡುಗನ ಕತೆ. ಏನ್ ಮಾಡ್ತಾ ಇರೋ? ಎಲ್ಲ ಏನಿಲ್ಲ ಬ್ರೋ. ಟೈಮ್ ಪಾಸ್ ಮಾಡೋಣ. ಏನ್ ಟೈಮ್ ಪಾಸ್? ಒಂದ್ ರೆಕಾರ್ಡ್ ಪ್ಲೇ ಮಾಡ್ತೀನಿ, ಕೇಳಿ ನಿಮ್ಗೆ ಗೊತ್ತಾಗುತ್ತೆ. ಚಿಕ್ಕ ಉರ್ಕೊಂಡು ಫೋನ್ ಕಟ್ ಮಾಡ್ಬಿಟ್ಟಿಲ್ಲ ಅಂತ ಒತ್ತಾಡ್ಬೇಕು. ಆ ಟಗರಿಸಿ ಒಂದು ಪೊಗರಿಳಿಸ್ತೀನಿ. ಇದೇ ಥರ ಎಷ್ಟೋ ಜನ ಪುರ್ಸನ ನಂಬರ್ ಇದ್ರೆ ಕೊಡಿ. ಅಷ್ಟೇ ತಾನೇ, ನನ್ನ ವಾಟ್ಸಪ್ಪಲ್ಲಿ ಇಷ್ಟು ಶುದ್ಧ ಸ್ಟೇಟಸ್ ಹಾಕ್ತಿರ್ತಾರೆ, ಅವ್ನ ನಂಬರೇ ಕೊಡ್ತೀನಿ ತಗೊಳ್ಳಿ. ಮಗ ಇಲ್ಲ ನೋಡ್ರೋ, ನಾಳೆಯಿಂದ ಲಾಕ್ಡೌನ್ ಅಂತೆ. ಏನ್ ಮಗ, ಮತ್ತೆ ಲಾಕ್ಡೌನ? ಏನ ಲಾಕ್ಡೌನ ಇಲ್ಲ ನೈಟ್ ಕರ್ಫ್ಯೂನ? ಲಾಕ್ಡೌನೇ ಕಣೋ. ಮಂತ್ರಿಮಂಡಲದ ಸಭೆಯ ನಂತರ 45 ಇಯರ್ಸ್ ಆರ್ ಏಜ್ ವ್ಯಾಕ್ಸಿನೇಷನ್ ವಿಲ್ ಬಿ ಗಿವನ್ ಫ್ರೀ ಆಫ್ ಕಾಸ್ಟ್. ಎಲ್ಲ ಪ್ರಮಾಣದಲ್ಲಿ ಹರಡ್ತಾ ಇದೆ. ಮಗ ನಾಳೆ ಅಷ್ಟು ದುಡ್ಡು ರೆಡಿ ಮಾಡು, ಎಣ್ಣೆ ಸ್ಟಾಕ್ ಮಾಡೋಣ. ಸರಿ ಮಗ. ನಾಳೆ ರಾತ್ರಿ 9 ಗಂಟೆಯಿಂದ ಲಾಕ್ಡೌನ್ ಕಂಡ್ರು.
ಏನಾದರೂ ಅಕಸ್ಮಾತ್ ಪೊಲೀಸ್ ಹತ್ರ ಲಾಕ್ಡೌನ್ ಲಾಕ್ಡೌನ್ ಅಂತ ಬೇರೆ ಹೇಳ್ತಿದ್ರು. ಯಾವುದಕ್ಕೂ ಅನ್ಸಲ್ಲ ರಮೇಶ್ಗೆ ಕಾಲ್ ಮಾಡಿ. ಹಲೋ, ಎಲ್ಲಿದ್ದೀರೋ? ಹಲೋ, ಇಲ್ಲಿ ನಾಳೆಯಿಂದ ಲಾಕ್ಡೌನ್ ಅಂದ್ರು, ಅದಕ್ಕೆ ಎಣ್ಣೆ ತರ ಕೊಂಡಿದ್ದೀವಿ. ಹೌದಾ, ಸರಿ. ಹಲೋ, ಬೆಳಿಗ್ಗೆ 6 ಗಂಟೆಯಿಂದ 10 ಗಂಟೆ ತನಕ ಬಾರ್ ಓಪನ್ ಐತಂತಲ್ಲೋ. ಯಾವನೆ ಎಣ್ಣೆ ತರ ಪ್ಲಾನ್ ಮಾಡಿದ್ದು? ಈ ನನ್ನ ಮಗನೇ. ಹಲೋ, ಅದೇನು ತರಕಾರಿ ನಾ ಕೊಡ್ತಾ ಹೋಗುತ್ತೆ ಅನ್ನಕ್ಕೆ ಬಿಡು, ಒಂದು ಇವತ್ತಲ್ಲ ನಾಳೆ ಸೇಲ್ ಆಗಿ ಸೇಲ್ ಆಗುತ್ತಾ? ಹೌದು, ಸೇಲ್ ಆಗುತ್ತೆ ಬಿಡು. ಹಾಯ್ ಮಗ. ಹಾಯ್ ಮಗ. ಎಲ್ಲ ಯಾರು ಕಾಣಿಸ್ತಾ ಇಲ್ಲ. ಅದೆಲ್ಲ ಇರಲಿ, ಹೇಳ್ತೀನಿ. ನೀನೆಲ್ಲಿ ಹೋಗ್ತೀನಿ? ಡ್ಯೂಟಿಗೆ. ಏನು ಡ್ಯೂಟಿಗೆ? ಆಫೀಸ್ಗೆ. ಯಾವ ಆಫೀಸು? ಲಾಕ್ಡೌನ್ ಆಗಿದೆ ಗೊತ್ತಿಲ್ವಾ ನಿಮಗೆ? ಲಾಕ್ಡೌನ್ ಆಗೈತೆ, ಪಾಸ್ ಕಳ್ಸೋರು ಗೊತ್ತಾ? ನೋಡಿಲ್ಲಿ ಏನೋ ನ್ಯೂಸು, ಬಾರ್ ಕ್ಲೋಸ್ ಅಂತ ಹೇಳ್ತಾವ್ರೆ. ಹಾಂ, ಬಾರ್ ಕ್ಲೋಸಾ? ಓಕೆ, ನಿಮ್ಗೊಂದು ಕೆಲಸ ಕೊಡ್ತೀನಿ ಬಾ. ಸುಮ್ಮನಿರಲ್ಲೇ, ಅವನ ಹತ್ರ ಯಾರು ಬೈಸ್ಕೊಳ್ಳೋದು? ಪೊಲೀಸವ್ರು ಹಿಡ್ದವ್ರೆ ಅಂದವೇ ಬಿಡ್ತಾಯಿಲ್ಲ ಸರ್. ಏನು ಮಾಡೋದು ಅಂತ ಹೇಳಿ. ಎಲ್ಲ ಪೊಲೀಸು ಪೊಲೀಸೇ ಮಾತಾಡೋದು ಮಾಡು. ನೀನೇನು ಹೇಳ್ತಿದ್ಯಾ ನನಗೆ ಅರ್ಥ ಆಗ್ತಾ ಇಲ್ಲ, ಫೋನ್ ಮಾಡ್ಕೊಡ್ತೀನಿ ಮಾತಾಡು. ಹಲೋ ಸರ್. ಹಲೋ ಸರ್, ಇಲ್ಲಿ ಪೊಲೀಸ್ ಹಿಡ್ದುಬಿಟ್ಟವ್ರೆ, ಕೊಡ್ತೀನಿ ಮಾತಾಡಿ. ಹಲೋ, ಏನ್ರಿ ಕೋವಿಡ್ ಆಗಿರೋದು ನಿಮ್ಗೆ ಗೊತ್ತಿಲ್ಲೇನ್ರಿ? ಹಾಂ, ಎಲ್ಲ ಕಡೆ ಕೋವಿಡ್ ಆಗಿದೆ, ಓಡಾಡಂಗಿಲ್ಲ ಅಂತ ಗೊತ್ತು ತಾನೆ? ಮತ್ತೆ ಯಾಕೆ ಕೆಲಸ ಕರಿತಿದ್ದೀರ ಹುಡುಗರ್ನ? ತಾಮಚ, ನಾನು ಮಾತಾಡಿದ್ದೀನಿ ಬಾ. ಏನ್ ಕೇಳ್ತಾರೆ ಅದನ್ನ ಕೊಟ್ಬಿಡು. ಹೋದ್ರೆ ಅವರು ಚೌಕಾಸಿ ಮಾಡ್ತಾರೆ, ಇಲ್ಲಾಂದ್ರೆ ಸಾಲ ಹೇಳ್ತಾರೆ. ನೀಟಾಗಿ ಮುಗಿಸ್ತೀನಿ. ಇಲ್ಲೇ ಎಲ್ಲೋ ಇಕ್ಕಿದ್ದೀನಿ ಇನ್ನಲ್ಲ. ಎಲ್ಲಿ? ಓ, ಇಲ್ಲೇ ಇದೆ. ಹುಡುಗರಿಗೆ ಫೋನ್ ಹಾಕಣ. ಮಚ, ಎಲ್ಲಿದೆಯೋ? ಏನು ಮಾಡ್ತಾಯಿದ್ಯೋ ಲಾಕ್ಡೌನಲ್ಲಿ? ಹೌದಾ, ಎಣ್ಣೆ ಸಿಗುತ್ತೆ ಆದರೆ ಡಬಲ್ ರೇಟ್, ಓಕೆನಾ? ಸರಿ ಮಚ, ಆಯಿತು. ಎಷ್ಟು ಬೇಕು ಏನು ಬೇಕು ಅಂತ ಲೀಸ್ಟ್ ಕಳಿಸು. ಹೌದಾ, 2 ನಿಮಿಷ ಇಲ್ಲೇ ರೀ, ಬರ್ತೀನಿ. ಗುರು,
ರಮೇಶ್ ಅಂಬಾನಿಯವ್ರ ಕೋಸ ಎಣ್ಣೆ ಬೇಕಿತ್ತು. ರಿಪೋರ್ಟ್ ಬಂದ ಮೇಲೆ ನಿಮಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಸರ್, ಟೆಸ್ಟ್ ಮಾಡಿಸಿದ್ದೀನಿ, ರಿಪೋರ್ಟ್ ಬಂದ್ಮೇಲೆ ಬಿಟ್ಟು ಜನ. ಹಲೋ ಸರ್, ನಿಮ್ಮ ಟೆಸ್ಟ್ ರಿಪೋರ್ಟು ಪಾಸಿಟಿವ್ ಬಂದಿದೆ. ಹಾಸ್ಪಿಟಲಿಂದ ಆಂಬ್ಯುಲೆನ್ಸ್ ಕಳಿಸ್ತೀವಿ, ಬರಬೇಕಾಗುತ್ತೆ. ಅವೇನು ಮಾಡ್ಬೇಡ, ಸುಮ್ನೆ ನೋಡ್ತಾ ಇರು, ನೋಡ್ತಾ ಇರು ಸುಮ್ನೆ. ಫುಲ್ ಮಾಡ್ರಿ, ಸ್ಟಾರ್ಟ್. I don't live.